ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಾದರಿ ನೀತಿ ಸಂಹಿತೆ ಅನುಷ್ಠಾನ ಸೇರಿ ಕಟ್ಟುನಿಟ್ಟಿನ ಚುನಾವಣೆಗೆ ಸಿದ್ದತೆ ನಡೆದಿದೆ ಎಂದು ತುಮಕೂರು ಎಸ್ಸಿ ಶಿವಕುಮಾರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಚುನಾವಣೆ ನಡೆಸಲು ಸಕಲ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕಟ್ಟುನಿಟ್ಟಾಗಿ ನೀತಿ ಸಂಹಿತೆ ಜಾರಿ ಮಾಡಲಾಗಿದೆ ಎಂದು ಎಸ್ಸಿ ಶಿವಕುಮಾರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 6 ಫ್ಲೈಯಿಂಗ್ ಸ್ವಾಡ್, 9 ಸ್ವಾಟಿಕ್ ಸರ್ವೇಲೆನ್ ತಂಡ, 2 ವಿಡಿಯೋ ಸರ್ವೇಲೆನ್ ತಂಡ, 1 ವಿಡಿಯೋ ವಿನ್ನಿಂಗ್, 1 ಎಕ್ಸ್ಪ್ಯಾಂಡಿಚರ್ ಮಾನಿಟರಿಂಗ್ ಮತ್ತು 12-13 ಮತಗಟ್ಟೆಗಳಿಗೆ ಒಬ್ಬರಂತೆ ಒಟ್ಟು 22 ಜನ ಸೆಕ್ಟರ್ ಆಫೀಸರ್ ಮತ್ತು ಮಾಸ್ಟರ್ ಟ್ರೈನರ್ಗಳನ್ನು ನೇಮಿಸಲಾಗಿದೆ ಎಂದರು. ಮಾದರಿ ನೀತಿ ಸಂಹಿತೆ ಅನುಷ್ಠಾನಕ್ಕಾಗಿ ಪೊಲೀಸ್ ಅಬಕಾರಿ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಶಿರಾಗೇಟ್, ಕುಣಿಗಲ್ ರಿಂಗ್ ರೋಡ್ ಜಂಕ್ಷನ್, ಬಟ್ವಾಡಿಯಲ್ಲಿ ಚೆಕ್ಪೋಸ್ಟ್ ತೆರೆಯಲಾಗಿದೆ. ನಗರ ಕ್ಷೇತ್ರದಲ್ಲಿ 235 ಮತಗಟ್ಟೆ, 33 ಆಕ್ಸಿಲರಿ ಮತಗಟ್ಟೆ ಸೇರಿ 268 ಮತಗಟ್ಟೆ ಸ್ಥಾಪಿಸಲಾಗಿದೆ. ಇವುಗಳ ಪೈಕಿ 84 ಸೂಕ್ಷ್ಮ, 16 ಅತಿಸೂಕ್ಷ್ಮ, 168 ಸಾಧಾರಣ ಮತಗಟ್ಟೆಗಳು ಎಂದು ನಿರ್ಧರಿಸಲಾಗಿದೆ ಎಂದರು. ಈ ತಿಂಗಳ 17-24 ನಾಮಪತ್ರ ಸಲ್ಲಿಸಬಹುದು. 25 ನಾಮಪತ್ರ ಪರಿಶೀಲನೆ, 27 ನಾಮಪತ್ರ ವಾಪಸ್ ಪಡೆಯಬಹುದಾಗಿದೆ. ಮೇ 12 ಚುನಾವಣೆ ನಡೆಯಲಿದೆ. ಈ ಬಾರಿ ನಗರ ಕ್ಷೇತ್ರದಲ್ಲಿ 256,327 ಮತದಾರರು ಮತ ಚಲಾಯಿಸಲಿದ್ದಾರೆ ಎಂದರು. ಬರ್ಬೋದು, ಕಂಟ್ರೋಲ್ ರೂಮಿಗೆ ಬರ್ಬೋದು, ಮೇಲಧಿಕಾರಿಗಳಿಗೆ ಬರ್ಬೋದು, ಎಲೆಕ್ಷನ್ ಕಮಿಷನ್ಗೆ ಬರ್ಬೋದು. ಮಾಹಿತಿ ನಮಗೆ ಕೊಟ್ಟ ತಕ್ಷಣ ಆ ಕನ್ಸರ್ನ್ ಹೌಸ್ನ ನಾವು ಸೆಕ್ಯೂರ್ ಮಾಡ್ಕೊಂತೀವಿ. ಸೆಕ್ಯೂರ್ ಮಾಡ್ಕೊಂತೀವಿ ಅಂದರೆ ಅಲ್ಲಿ ನಾವು ಇದನ್ನ ಹಾಕ್ತೀವಿ, ಪ್ರೊಟೆಕ್ಷನ್ಗೆ ನಮ್ಮ ಪೊಲೀಸು ಮತ್ತು ನಮ್ಮ ಸಿಬ್ಬಂದಿ ಹಾಕ್ತೀವಿ. ನಂತರ ನಾವು ಇವರಿಗೆ ಇಂಟಿಮೇಷನ್ ಕೊಡ್ತೀವಿ, ಐಟಿ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಅವರಿಗೆ, ಅವರು ಬಂದು ಮುಂದಿನ ಕೆಲಸ ಮಾಡ್ತಾರೆ. ಈವರೆಗೆ ಹಲವು ದೂರು ಬಂದಿದ್ದು, ಈ ದೂರು ಆಧರಿಸಿ ನಗರದಲ್ಲಿ 4 ಕಡೆ ದಾಳಿ ನಡೆಸಲಾಗಿದೆ. ವಿನಾಯಕ ನಗರದ ವಿಶ್ವನಾಥ್, ಗಾಂಧಿನಗರದ ಅರುಣ್ ಕುಮಾರ್ ಹಾಗೂ ಕುವೆಂಪು ನಗರದ 2 ಕಡೆ ದಾಳಿ ನಡೆಸಲಾಯಿತು. ಇವುಗಳ ಪೈಕಿ ಅರುಣ್ ಕುಮಾರ್ ಎಂಬುವವರ ಮನೆಯಲ್ಲಿ 17,40,000 ಸಿಕ್ಕಿದೆ, ಮಿಕ್ಕ ಕಡೆ ಏನೂ ದೊರೆತಿಲ್ಲ ಎಂದು ತಿಳಿಸಿದರು. ಮಹಾನಗರ ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ಉಪಸ್ಥಿತರಿದ್ದರು. ಮಾಜಿ ಸಚಿವ ಎಸ್ ಶಿವಣ್ಣ ಅವರಿಗೆ ತುಮಕೂರು ನಗರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕೆಂದು ಅವರ ಬೆಂಬಲಿಗರು ಪಟ್ಟು ಹಿಡಿದರು. ಮಾಜಿ ಸಚಿವ ಎಸ್ ಶಿವಣ್ಣರವರಿಗೆ ತುಮಕೂರು ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಎರಡನೇ ಪಟ್ಟಿಯಲ್ಲಿ ಪ್ರಕಟಿಸಬೇಕೆಂದು ಅವರ ಬೆಂಬಲಿಗರು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಒತ್ತಾಯಿಸಿದರು. ತುಮಕೂರಿನ ಮಾಜಿ ಸಚಿವ ಎಸ್ ಶಿವಣ್ಣರವರ ಕಟ್ಟ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಪಕ್ಷ ನಿಶ್ಚಯದಿಂದ ಇರುವ ಎಸ್ ಶಿವಣ್ಣರವರಿಗೆ ಈ ಚುನಾವಣೆಯಲ್ಲಿ ಟಿಕೆಟ್ ನೀಡಲೇಬೇಕೆಂದು ಪಟ್ಟು ಹಿಡಿದರು. ಶಿವಣ್ಣನವರು ಅಧಿಕಾರದ ಆಸೆಗಾಗಿ ಯಾವುದೇ ಪಕ್ಷಕ್ಕೂ ಹೋಗಿಲ್ಲ. ಮೂಲ ಬಿಜೆಪಿಯವರಾದ ಶಿವಣ್ಣರವರಿಗೆ ಟಿಕೆಟ್ ನೀಡುವಲ್ಲಿ ವಿಳಂಬ ಮಾಡುತ್ತಿರುವ ಔಚಿತ್ಯವಾದರು ಏನೆಂದು ಮುಖಂಡರು ಪ್ರಶ್ನಿಸಿದರು. ತುಮಕೂರು ನಗರ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದ್ದರೂ ತಾನೇ ಅಭ್ಯರ್ಥಿ ಎಂದು ಜ್ಯೋತಿ ಗಣೇಶ್ ಬಿಂಬಿಸಿಕೊಂಡು ಪ್ರಚಾರ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಬಿಜೆಪಿ ನಗರ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ಪ್ರಶ್ನಿಸಿದರು. ನೆಕ್ಸ್ಟ್ 2ನೇ ಪಟ್ಟಿ ಬಿಡುಗಡೆ ಆಗ್ತಾ ಇದೆ, ಅದರಲ್ಲಿ ಶಿವಣ್ಣ ಅವರು ಹೆಸರು ಅಲೌನ್ಸ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ನಾವೆಲ್ಲ ಯುವ ಮೋರ್ಚಾ ಕಾರ್ಯಕರ್ತರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳೆಲ್ಲ. ಮೊದಲನೇ ಪಟ್ಟಿಲಿ ಅಲೌನ್ಸ್ ಮಾಡಬೇಕಾಗಿತ್ತು. ನಮ್ಮ ಪಕ್ಷದಲ್ಲಿ 6 ತಿಂಗಳು ಮುಂಚೆನೆ ಅಲೌನ್ಸ್ ಮಾಡಬೇಕು ಅಂದ್ರೆ ಇಡೀ ಇಂಡಿಯಿಂದ ನಡ್ಕೊಂಬಂದಿರೋ ಆ ಥರ ಮುಂಚೆನೆ 6 ತಿಂಗಳು ಮುಂಚೆನೆ ನಮ್ದು ಪಕ್ಷದಲ್ಲಿ ಅಲೌನ್ಸ್ ಟಿಕೆಟ್ ಅಲೌನ್ಸ್ ಮಾಡ್ತಿದ್ರು. ಈ ಸಾರಿ ಇನ್ನೂ ಆದರೂ ಅಲೌನ್ಸ್ ಮಾಡಿಲ್ಲ. ನಾವು ಕಾರ್ಯಕರ್ತರುಗಳು ಕೆಲಸ ಮಾಡಬೇಕಾಗಿದೆ, ಅದಕ್ಕೋಸ್ಕರ ವರಿಷ್ಠರು ತಿಳಿಸ್ತಾ ಇದೀವಿ 2ನೇ ಪಟ್ಟಿಲಿ ಶಿವಣ್ಣ ಅವರ ಹೆಸರನ್ನ ಅಧಿಕೃತವಾಗಿ ಅಲೌನ್ಸ್ ಮಾಡಬೇಕು, ಮಾಡಲೇಬೇಕು. ಮಾಡದಿದ್ರೆ ಅಂತ ಪ್ರಶ್ನೆ ಬರಲ್ಲ, ಮಾಡೇ ಮಾಡ್ತಾರೆ, ನಮಗೆ ಆ ಪಕ್ಷದ ಮೇಲೆ ನಂಬಿಕೆ ಇದೆ. ಮಾಡಲಿಲ್ಲ ಅಂತಂದಾಗ ನಮ್ಮ ನಾಯಕರನ್ನ ಕುಂಡಿಸ್ಕೊಂಡು ಮಾತುಕತೆ ಆಡಿ ಮುಂದಿನ ತೀರ್ಮಾನ ನಾವು ತಗೊಂತೀವಿ. ನಮಗೆ ಆತಂಕ ಇಲ್ಲ, ನಮಗೆ ಮೊದಲನೇ ಪಟ್ಟಿಲಿ ಮಾಡಬೇಕಾಗಿತ್ತು ಅಂತ ಒತ್ತಾಯ ಅಷ್ಟೇ. ನಮಗೆ ಆತಂಕ ಇದ್ದಿದ್ರೆ ಇಷ್ಟು ನೆಮ್ಮದಿಯಾಗಿ ನಾವು ಕುಂತ್ಕೊಂತಾ ಇರಲಿಲ್ಲ. ಶಿವಣ್ಣವರು ಸಹ ನೆನ್ನೇನು ಹೇಳಿದ್ದಾರೆ, ನನ್ನ ಪಕ್ಷದ ಮೇಲೆ ನನ್ನ ನಂಬಿಕೆ ಇದೆ, ನಮ್ಮ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವ್ರ ಮೇಲೆ ನಂಬಿಕೆ ಇದೆ, ಅಮಿತ್ ಶಾ ಅವ್ರ ಮೇಲೆ ನಂಬಿಕೆ ಇದೆ, ಟಿಕೆಟ್ ಸಿಗುತ್ತೆ ಅಂತ ನಮಗೆ ಹೇಳಿದ್ದಾರೆ. ಇಷ್ಟು ವರ್ಷ ಎಲ್ಲೂ ಪಕ್ಷಾಂತರ ಮಾಡ್ದಲೆ ಶಿವಣ್ಣವ್ರು ಒಂದೇ ಪಕ್ಷದಲ್ಲಿದ್ದಾರೆ, ಅವರಿಗೆ ಟಿಕೆಟ್ ಕೊಡೋದು ಇನ್ಯಾರಿಗೆ ಕೊಡೋಕ್ಕೆ ಸಾಧ್ಯ ನಮ್ಮ ಪಕ್ಷದಲ್ಲಿ? ನಾವೇನು KJP ಹೋಗಿಲ್ಲ, ಇಲ್ಲ ಕಾಂಗ್ರೆಸ್ ಕದ ತಟ್ಟಿ ಬಂದಿಲ್ಲ ನಾವು? ಜ್ಯೋತಿ ಗಣೇಶ್ ಅವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ನಂತರ ಮೂಲ ಕಾರ್ಯಕರ್ತರನ್ನ ಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಾ ಸರ್ವಾಧಿಕಾರಿ ಧೋರಣೆ ಪ್ರದರ್ಶಿಸಿದ್ದಾರೆಂದು ಜ್ಯೋತಿ ಪ್ರಕಾಶ್ ಟೀಕಿಸಿದರು. ಶಿವಣ್ಣನವರಿಗೆ ಶತಾಯ ಗತಾಯ ಟಿಕೆಟ್ ನೀಡಲೇಬೇಕು. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದರೆ ಮುಂದಿನ ತೀರ್ಮಾನವನ್ನ ಶಿವಣ್ಣನವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ತಾವೆಲ್ಲ ಬದ್ದರಾಗಿರುವುದಾಗಿ ಹೇಳಿದರು. ಎಸ್ಆರ್ ರಮೇಶ್, ಹೇಮಂತ್ ಕುಮಾರ್, ಗಣೇಶ್, ಜಿ ಪ್ರಸಾದ್, ಕೆಎಸ್ ಸಂದೀಪ್, ಸಿದ್ದಲಿಂಗಸ್ವಾಮಿ, ಟಿಎನ್ ಚಂದನ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು.
ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಎಂಇಪಿಯಿಂದ ಟಿಕೆಟ್ ನೀಡಬೇಕೆಂದು ಯೋಗ ನರಸಿಂಹಮೂರ್ತಿ ಒತ್ತಾಯಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಟಿಕೆಟ್ ನೀಡಬೇಕೆಂದು ಎಂಇಪಿ ಪಕ್ಷದ ಆಕಾಂಕ್ಷಿ ಯೋಗ ನರಸಿಂಹಮೂರ್ತಿರವರು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯೋಗ ನರಸಿಂಹಮೂರ್ತಿರವರು, ಗ್ರಾಮಾಂತರ ಕ್ಷೇತ್ರ ಈಗಾಗಲೇ ಪ್ರಚಾರ ಕಾರ್ಯ ಆರಂಭಿಸಿದ್ದು ತಮಗೆ ಪಕ್ಷದ ವತಿಯಿಂದ ಟಿಕೆಟ್ ನೀಡಬೇಕೆಂದು ಎಂಇಪಿಯ ವರಿಷ್ಠರಿಗೆ ಆಗ್ರಹಿಸಿದರು. ಗ್ರಾಮಾಂತರ ಕ್ಷೇತ್ರದ ಪ್ರಗತಿಗೆ ಶ್ರಮಿಸಲು ಸಿದ್ದವಿದ್ದು ಪಕ್ಷವು ತಮಗೆ ಟಿಕೆಟ್ ನೀಡುವ ಮೂಲಕ ಸಹಕಾರ ನೀಡಬೇಕೆಂದು ಯೋಗ ನರಸಿಂಹಮೂರ್ತಿರವರು ಕೋರಿದರು. ಎಂಇಪಿಯ ತುಮಕೂರು ನಗರ ಅಭ್ಯರ್ಥಿ ನಿಸರ್ ಅಹಮದ್ ಆನಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ಶಿರಾ ತಾಲೂಕಿನ ಶ್ರೀ ಬೇವಿನಳ್ಳಮ್ಮ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. 10,000 ಭಕ್ತರಿಗೆ ಮುದ್ದೆ ಭೋಜನವನ್ನು ಏರ್ಪಡಿಸಲಾಗಿತ್ತು. ಸಾಮರಸ್ಯ ಮೂಡಿಸುವ ಏಕಮತ್ತು ಸಹಪಂಕ್ತಿ ಮುದ್ದೆ ಭೋಜನ ನಿಜಕ್ಕೂ ನೋಡುಗರ ಗಮನ ಸೆಳೆಯುವ ಜೊತೆಗೆ ಬಹಳ ವಿಶೇಷ ಎನಿಸತ. ಶಿರಾ ತಾಲೂಕಿನ ಐತಿಹಾಸಿಕ ಶ್ರೀ ಬೇವಿನಳ್ಳಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಇಂಥ ದೃಶ್ಯ ಕಂಡುಬಂತು. ದೇವಿಯ ಪ್ರಸಾದವಾಗಿ ನೀಡುವ ಮುದ್ದೆ ಊಟ ಜಾತ್ರೆಯ ವಿಶೇಷ. 10,000 ಭಕ್ತರಿಗೆ ಒಂದೇ ಪಂಥಿಯಲ್ಲಿ ಕೂರಿಸಿ ಊಟ ಬಡಿಸುವ ಸೇವಕರು ಎಲ್ಲರಿಗೂ ಒಂದೇ ಬಾರಿ ಊಟ ಬಡಿಸುತ್ತಾರೆ. ನಾನಾ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕ ಗ್ರಾಮಗಳ 1,000 ಭಕ್ತರು ಈ ದೇವಿಯ ಪ್ರಸಾದಕ್ಕಾಗಿ ಕಾದು ಕುಳಿತಿರುತ್ತಾರೆ. 1,000 ಮಂದಿಗೆ ಮುದ್ದೆ ಮತ್ತು ಕುರಿ ಬಾಡಿನ ಸಾಂಬಾರು ಸಿದ್ಧ ಮಾಡಿ ಉಣಬಡಿಸುತ್ತಾರೆ. ಈ ಪಂಥಿ ಭೋಜನದಲ್ಲಿ ಎಲ್ಲಾ ವರ್ಗದವರು ಪಾಲ್ಗೊಳ್ಳುವುದು ವಿಶೇಷ. ಯಾವುದೇ ಜಾತಿ ತಾರತಮ್ಯ ಮಾಡಲ್ಲ. ಎಲ್ಲರೂ ದೇವಿ ಮುಂದೆ ಭಕ್ತರಷ್ಟೇ ಎಂಬ ನಂಬಿಕೆಯಿಂದ ಊಟ ಸವಿಯುವುದು ನಿಜಕ್ಕೂ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವ ಸಂದೇಶ ನೀಡುತ್ತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿವಿ ಜಯಚಂದ್ರ, ಚಂಗವಾರ ಮಾರಣ, ಎನ್ಸಿ ದೊಡ್ಡಯ್ಯ, ಮಂಜುನಾಥ್ ಇತರರು ಭಾಗವಹಿಸಿ ದೇವಿಯ ದರ್ಶನ ಪಡೆದರು. ಕೆಎನ್ ರಾಜಣ್ಣ ಆರ್ಯವೈಶ್ಯ ಜನಾಂಗಕ್ಕೆ ಯಾವುದೇ ತೊಂದರೆ ನೀಡಿಲ್ಲ ಎಂದು ಮಧುಗಿರಿಯಲ್ಲಿ ಶ್ರೀನಿವಾಸ ಮೂರ್ತಿ ತಿಳಿಸಿದ್ದಾರೆ. ನಮ್ಮ ಜನಾಂಗಕ್ಕೆ ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ಯಾವುದೇ ಶಾಸಕರಿಂದ ಯಾವುದೇ ರೀತಿಯ ಕಿರುಕುಳ ಆಗಿಲ್ಲ, ಕಿರುಕುಳ ನಡೆದಿದೆ ಎಂಬ ಆರೋಪ ಶುದ್ದ ಸುಳ್ಳು ಎಂದು ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಕೆಎನ್ ಶ್ರೀನಿವಾಸ ಮೂರ್ತಿ ತಿಳಿಸಿದರು. ಮಧುಗಿರಿ ಪಟ್ಟಣದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದೆರಡು ದಿನಗಳ ಹಿಂದೆ ಮಧುಗಿರಿಗೆ ವಿಧಾನ ಪರಿಷತ್ ಸದಸ್ಯ ಡಾ ಟಿಎ ಶರವಣ ಆಗಮಿಸಿದಾಗ ಜೆಡಿಎಸ್ ಕಚೇರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರು ನಮ್ಮ ಜನಾಂಗದವರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಹೇಳಿಕೆ ನೀಡಿದರು. ಆದರೆ ಶಾಸಕರಿಂದ ನಮ್ಮ ಜನಾಂಗಕ್ಕೆ ತುಂಬಾ ಅನುಕೂಲವಾಗಿದೆ. ಅಲ್ಲದೆ ನಮ್ಮ ಜನಾಂಗಕ್ಕೂ ಜಾತಿ ಪ್ರಮಾಣ ಪತ್ರ ನೀಡುವ ವಿಚಾರದಲ್ಲಿ ಸರ್ಕಾರದ ಗಮನವನ್ನ ವಿಧಾನಸಭೆಯ ಪ್ರಶ್ನೋತ್ತರ ವೇಳೆಯಲ್ಲಿ ಸೆಳೆದಿದ್ದನ್ನ ಮತ್ತು ನಮ್ಮ ಜನಾಂಗಕ್ಕೆ ಜಾತಿ ಪತ್ರ ನೀಡುವ ಅವಕಾಶ ಒದಗಿಸಿಕೊಟ್ಟಿದ್ದನ್ನ ಜನಾಂಗ ಎಂದು ಮರೆಯುವುದಿಲ್ಲ ಎಂದರು. ಮಂಡಳಿಯ ಗೌರವಾಧ್ಯಕ್ಷ ಡಿಜಿ ಶಂಕರನಾರಾಯಣ ಶೆಟ್ಟಿ, ಉಪಾಧ್ಯಕ್ಷ ಎ ರಮೇಶ್, ಮಂಡಳಿ ಕಾರ್ಯಾಧ್ಯಕ್ಷ ಜಿಎಚ್ ಮಂಜುನಾಥ್, ಎಂಕೆ ನಾಗರಾಜ ಶೆಟ್ಟಿ, ರವಿಕುಮಾರ್ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ಕೊರಮಂಗಲ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿಗೆ ಲಾಟರಿ ಎತ್ತುವ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು. ತೀವ್ರ ಕುತೂಹಲ ಮೂಡಿಸಿದ ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷೆಯಾಗಿ ಲಕ್ಷ್ಮಮ್ಮ, ಉಪಾಧ್ಯಕ್ಷೆಯಾಗಿ ರಾಮಕ್ಕ ಅವರು ಲಾಟರಿ ಎತ್ತುವ ಮೂಲಕ ಆಯ್ಕೆಯಾಗಿದ್ದಾರೆ. ಕೋರಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ 10 ಸದಸ್ಯರಿದ್ದು ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಕೊಂಡಪ್ಪ ಮತ್ತು ಕಾಂಗ್ರೆಸ್ ಬೆಂಬಲಿತ ಲಕ್ಷ್ಮಮ್ಮ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಕ್ಕ, ಸುಶೀಲಮ್ಮ, ಗೋವಿಂದಮ್ಮ ನಾಮಪತ್ರ ಸಲ್ಲಿಸಿದರು. ನಂತರ ಗೋವಿಂದಮ್ಮ ನಾಮಪತ್ರ ವಾಪಸ್ ಪಡೆದಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಲಕ್ಷ್ಮಮ್ಮಗೆ 5 ಮತ, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೆ 5 ಮತ ಬಂದಿದ್ದರಿಂದ ಲಾಟರಿ ಎತ್ತುವ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು. ಈ ವೇಳೆ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಬಿ ಚೇತನ್ಗೌಡ ಮಾತನಾಡಿ, ನಮ್ಮ ಕೋರಮಂಗಲ ಪಂಚಾಯಿತಿ ಎಂದರೆ ಇಂಡಿಯಾ ಪಾಕಿಸ್ತಾನ ಎನ್ನುವಂತಿತ್ತು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಉತ್ತಮ ಆಡಳಿತದ ಮೂಲಕ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ನೀಡುತ್ತೇವೆ ಎಂದರು. ನಮಗೆ ಕೋರಮಂಗಲ ಪಂಚಾಯಿತಿ ಅಂತಂದ್ರೆ ಇಲ್ಲಿ ಇಂಡಿಯಾ ಪಾಕಿಸ್ತಾನ್ ತರ ಆಗೋಗಿತ್ತು. ಅದನ್ನ ನಾವು ಬಿಟ್ಟು ನಾವು ಎಲ್ಲರೂ ಎಲ್ಲಾ ಪಕ್ಷದಲ್ಲೂ ಬಡವರಿದ್ದಾರೆ, ಬಡವರಿಗೆ ಕೆಲಸ ಮಾಡ್ಕೊಂಡು ಹೋಗ್ರಿ, ಒಳ್ಳೆ ಹೆಸರು ತಗೊಂಬನ್ನಿ. ಪಂಚಾಯಿತಿನಲ್ಲಿ ಯಾವುದೇ ಕಾರಣಕ್ಕಾಗ್ಲಿ ನಾವು ಅಲ್ಲಿ ರಾಜಕಾರಣ ಮಾಡೋದು ಬೇಡ, ದ್ವೇಷ ಮಾಡುವಂಥದ್ದು ಬೇಡ. ಪ್ರತಿಯೊಬ್ಬ ಬಡವನಿಗೆ ಏನೇ ಸವಲತ್ತುಗಳಿದ್ರು ಪಾರ್ಟಿ ಪಕ್ಷ ನೋಡಿದರೆ ನೀವು ಮಾಡಬೇಕು, ಮಾಡ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಂತರ ಏನು ಜನ ಆದೇಶ, ಇವತ್ತು ಭಗವಂತನ ರೂಪದಲ್ಲಿ ಕೋರಮಂಗಲ ಗ್ರಾಮ ಪಂಚಾಯಿತಿಗೆ 2 ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನ
ಆ ಲಾಟ್ರಿ ಮುಖಾಂತರ ನಮಗೆ ಆ ಭಗವಂತನ ಮುಖಾಂತರ ಎರಡೂ. ಮುಖಂಡ ಸಿ ಮುನಿಕೃಷ್ಣಪ್ಪ, ಚಿನ್ನಪ್ಪ, ಶಿವಕುಮಾರ್, ಲಕ್ಷ್ಮಣಗೌಡ, ಮುನಿರಾಜು, ಚಂದ್ರಪ್ಪ ಇತರರು ಇದ್ದರು. ಮಧುಗಿರಿ ತಾಲೂಕು ಯಾಕರ್ಲಹಳ್ಳಿಯಲ್ಲಿ ಗುಣಮಟ್ಟದ ಹಾಲು ನೀಡುತ್ತಿಲ್ಲವೆಂಬ ನೆಪವೊಡ್ಡಿ ಡೈರಿ ಬಂದ್ ಮಾಡಿರುವುದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೀಕರ ಬರಗಾಲ ಇರುವ ನಾಡಿನಲ್ಲಿ ವ್ಯವಸಾಯದ ಜೊತೆಯಲ್ಲಿ ಹೈನುಗಾರಿಕೆ ನಂಬಿರುವ ರೈತರು ಡೈರಿಗೆ ತರುವ ಹಾಲಿಗೆ ರಾಜಕೀಯ ಕೆಸರು ಮೆತ್ತಿಕೊಂಡಿದ್ದು ಗುಣಮಟ್ಟದ ಹಾಲು ನೀಡುತ್ತಿಲ್ಲ ಎಂಬ ನೆಪವೊಡ್ಡಿ ಏಕಾಏಕಿ ಡೈರಿ ಬಂದ್ ಮಾಡಲಾಗಿದೆ ಎಂದು ಇಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧುಗಿರಿ ತಾಲೂಕು ಕೋಡಿಗನಹಳ್ಳಿ ಹೋಬಳಿಯ ಯಕರ್ಲಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎರಡು ದಿನದಿಂದ ಹಾಲು ಸ್ವೀಕರಿಸದೆ ಏಕಾಏಕಿ ನಿಲ್ಲಿಸಿದ್ದು ಬೆಳಗ್ಗೆ 400 ಲೀಟರ್ ಹಾಲು, ಸಂಜೆ 350 ಲೀಟರ್ ಹಾಲು ನಷ್ಟವಾಗಿದೆ. ಎರಡು ದಿನಕ್ಕೆ ಒಟ್ಟು 2000 ಲೀಟರ್ ಹಾಲು ರೈತರಿಗೆ ನಷ್ಟವಾಗಿದೆ ಎಂದು ಸಂಘದ ಸಂಸ್ಥೆಗಳು ಯಾವುದೇ ರಾಜಕೀಯ ಪಕ್ಷಗಳ ಪ್ರಭಾವಕ್ಕೆ ಒಳಗಾಗಿ ಸರ್ವರ ಶ್ರೇಯಸ್ಸನ್ನು ಕಾಣಬೇಕು ಎಂದು ಡೈರಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಜೆಡಿಎಸ್ ಪರವಾಗಿದ್ದು ಡೈರಿ ಬಂದ್ ಮಾಡಲು ಇದೇ ಮುಖ್ಯ ಕಾರಣ ಎಂಬ ಆರೋಪ ಕೇಳಿಬರುತ್ತಿದೆ. ಒಟ್ಟಾರೆ ಹಾಲು ಖರೀದಿಗೂ ರಾಜಕೀಯ ಬಿಸಿ ತಟ್ಟಿದ್ದು ಎರಡು ದಿನದ ನಷ್ಟವನ್ನ ಸಂಘವೇ ಭರಿಸಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಯಾವ್ದು ಇನ್ಫಾರ್ಮೇಶನ್ ಇಲ್ದಲೇನೆ ಬಾಗಿಲು ತೆಗಿಬೇಡ್ರಿ ಅಂತ ರೈತರು ಏನಾಗ್ಬೇಕು? ಮುಂಚಿತವಾಗಿ ನೋಟಿಸ್ ಬೋರ್ಡ್ ಅನ್ನ ಹಾಕ್ಬೇಕು. ನಿಮ್ ಕ್ವಾಲಿಟಿ ಇಲ್ಲ ಹಾಲು ಅಂತ ಹೇಳ್ಬಿಟ್ಟು ನೋಟಿಸ್ ಬೋರ್ಡ್ ಹಾಕಿದ್ರೆ ಅವರು ರೈತರನ್ನ ಏನ ತಿಳ್ಕೊಂತಾರೆ. ನಿಷ್ಕಾರಣವಾಗಿ ಹಾಲು ಕರ್ಕೊಂಡು ತಗೊಂಡು ಬಂದ ಡೈರಿ ಹತ್ರ ಬಂದಾಗ ಬಾಗಲೇ ತೆಗಿತಾ ಇದ್ರೆ ಏನಂತ ತಿಳ್ಕೊಬೇಕು? ಇದೆಲ್ಲ ರಾಜಕೀಯದ ಕುತಂತ್ರ ಅಂತ ಹೇಳ್ತಾ ಇದೀವಿ ನಾವು. ಜೆಡಿಎಸ್ ನವರು ಇಲ್ಲಿ ಇರೋದು ಎಲ್ಲ ಪಕ್ಕ ಅವ್ರೆ ಅಂತ ಹೇಳ್ಬಿಟ್ಟು ಇವರು ನಿಷ್ಕಾರಣವಾಗಿ ನಮ್ಗೆ ನಿಲ್ಲಿಸ್ತಾರೆ ಅಂತ ನಾವು ಹೇಳ್ತಾ ಇದೀವಿ. 75% ಜೆಡಿಎಸ್ ಹಾಲೆಯಲ್ಲಿ ಹಾಲೆ 75% ಜೆಡಿಎಸ್ ಐತೆ ಅಂತೇಳಿ ಯಾಕಂಗೆ ಕರ್ನಾಟಕದಲ್ಲೇ ಫಸ್ಟ್ ನಿಲ್ಲಿಸ್ತಾ ಇರೋದು. ಕರ್ನಾಟಕದಲ್ಲೇ ಫಸ್ಟ್ ಡೈರಿ ತರ ಇನ್ಫಾರ್ಮೇಶನ್ ಇಲ್ದಂಗೆ ಡೈರಿ ಮುಗಿಸ್ತಾ ಇರೋದು. ಸಂಬಂಧಿಕರು ಯಾರು ಬರಲೂ ಇಲ್ಲ, ಟೆಸ್ಟ್ ಮಾಡಲೂ ಇಲ್ಲ. ಸೂಪರ್ವೈಸರ್ ಹತ್ರ ಹೋದ್ವಿ, ಫೋನ್ ಮುಖಾಂತರ ಹೇಳ್ತಾವ್ರೆ. ಪ್ರೆಸಿಡೆಂಟ್ ಹತ್ರ ಹೋದ್ವಿ, ಅವರು ಫೋನ್ ಮುಖಾಂತರ ಹೇಳ್ತಾವ್ರೆ. ಯಾರು ಬರ್ತಾ ಇಲ್ಲ, ಅವ್ರು ಬರೋವರೆಗೂ ನಾವು ಇದೇ ಧರಣಿನೇ ಅಂತ ಹೇಳ್ತಾ ಇದ್ವಿ. ಕ್ವಾಲಿಟಿ ಬಂದ್ರು ಕ್ವಾಲಿಟಿ ಇಲ್ಲ ಅಂತೇಳಿ ಜನಗಳ ಮೇಲೆ ಯಾವಾಗ ಡೈರಿ ನಿಲ್ಸೋದು, ವಾರಕ್ಕೊಂದ್ಸಲ ಗಲಾಟೆ ಮಾಡೋದು, ಯಾಕಲ್ಲಿ ಆಡೋ ಕ್ವಾಲಿಟಿನೇ ಇಲ್ಲ, ನಿಮ್ಮ ಮಾಲೇ ಬೇಡ, ನಾವು ಅದಕ್ಕೋಸ್ಕರ ಡೈರಿ ನಿಲ್ಲಿಸ್ತಾ ಇದೀವಿ, ಕ್ವಾಲಿಟಿ ಬರ್ತಾ ಇಲ್ಲ, ಅದಾದ ಕಾರಣ ನಿಮ್ಮ ಹಾಲು ಬೇಡ ಅಂತ ಹೇಳಿ ಸೂಪರ್ವೈಸರು ನಿನ್ನೆ ಎಲ್ಲ ನೋಟಿಸ್ ಕಳಿಸಿದ್ದಾರೆ, ಸಾಯಂಕಾಲ ಜಾರಿ ಮಾಡಿದ್ದಾರೆ, ಬಂದೇ ಅಲ್ಲಿ ನಿಲ್ಲಿಸಿದ್ದಾರೆ. ಇದು ರಾಜಕೀಯ ಉದ್ದೇಶನೋ ಯಾವ್ದೊಂದು ನಮಗೆ ಗೊತ್ತಿಲ್ಲ ಸರ್. ನಿನ್ನೆ ನಾವು ಯಾವಾಗ ಒಬ್ಬ ಸಾಮಾನ್ಯ ರೈತ ಆದ ಕಾರಣ ನಾವು ಹಾಲು ತಕೋಬರ್ತಾ ಇದ್ವಿ, ಪ್ರತಿದಿನ ನಾವು ಅಳ್ಕೊಂತಾ ಇದ್ರು. ಆದ ಕಾರಣ ನಿನ್ನೆಯಿಂದ ಇದು ರಾಜಕೀಯ ಏನಂಬೋದು ನಮಗೆ ಗೊತ್ತಿಲ್ಲ. ಅವ್ರು ಇಮಿಡಿಯೇಟ್ಲಿ ಒಂದು ಹಾಲು ರೈತರಿಗೆಲ್ಲ ಲಾಸ್ ಮಾಡೋದಕ್ಕ ನಮ್ಮವ ಸುಮಾರು ಬೆಳಿಗ್ಗೆ 400 ಬೆಳಿಗ್ಗೆ ಸಾಯಂಕಾಲ ಕೂಡ ನಿಲ್ಸವ್ರೆ. 50,000 ಸಾಲ ಮಾಡಿ ಹಸು ತಗೊಂಡಿದ್ದೀವಿ ಡೈರಿ ನಂಬಿಕೊಂಡು, ದಿನ ವಾಪಸ್ ಕಳಿಸಿದ್ರೆ ರಜೀವನೆ ಮಾಡೋದ ಹೆಂಗೆ? ಕುಂಟು ನೆಪವೂಡಿ ಹಾಲು ಖರೀದಿಯಲ್ಲಿ ತಾರತಮ್ಯ ನಡೆಯುತ್ತಿದ್ದು ಇದರ ಹಿಂದೆ ರಾಜಕೀಯ ಕೈವಾಡಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೈತರನ್ನ ರಕ್ಷಿಸಲಿ, ಇಲ್ಲ ಡೈರಿ ಮುಚ್ಚಲಿ ಎಂದು ಒತ್ತಾಯಿಸಿದರು. ಕೊರಟಗೆರೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ನಡೆಯಿತು. ಕೊರಟಗೆರೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಸೇನೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿತ್ತು. ವೇದಿಕೆ ಜಿಲ್ಲಾಧ್ಯಕ್ಷ ಅರುಣ್ಕುಮಾರ್, ಉಪಾಧ್ಯಕ್ಷ ವಿಜಯ್ಕುಮಾರ್, ಪ್ರಧಾನ ಕಾರ್ಯದರ್ಶಿ ಆದಿಲ್ ಬಾಷಾ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸೈಯದ್ ಬಾಷಾ, ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜು, ನಗರಾಧ್ಯಕ್ಷ ರಮೇಶ್ ಮೊದಲಾದವರು ಭಾಗವಹಿಸಿದರು. ಈ ವೇಳೆ ವೇದಿಕೆಯ ಮುಖಂಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ನಾಡುನುಡಿ ರಕ್ಷಣೆಗೆ ವೇದಿಕೆಯ ಪ್ರತಿಯೊಬ್ಬರು ಬದ್ದರಾಗಿ ಸಕ್ರಿಯರಾಗಬೇಕು ಎಂದು ಮುಖಂಡರು ಹೇಳಿದರು. ಗದ್ದಲದ ನಡುವೆ ಶ್ರೀನಿವಾಸಪುರ ತಾಲೂಕಿನ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆ ನಡೆಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅರಿಕುಂಟೆ ಗ್ರಾಮ ಪಂಚಾಯಿತಿಗೆ ನಡೆದ ಚುನಾವಣೆ ವೇಳೆ ಗಲಭೆ ಗೊಂದಲ ನಡೆಯಿತು. ಅಭ್ಯರ್ಥಿಗಳ ಮನವೊಲಿಕೆ ಕಸರತ್ತು ನಡೆಸುವ ಸಂದರ್ಭದಲ್ಲಿ ಗಲಭೆ ನಡೆದು ಕೆಲಕಾಲ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರ ಸಮಯ ಪ್ರಜ್ಞೆಯಿಂದ ಸುಸೂತ್ರವಾಗಿ ಚುನಾವಣೆ ನಡೆದು ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ ರೆಡ್ಡಿ ಆಯ್ಕೆಯಾಗಿದ್ದಾರೆ. 19 ಮಂದಿ ಸದಸ್ಯರಿರುವ ಅರಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ನ 13 ಮಂದಿ, ಜೆಡಿಎಸ್ನ 3 ಮಂದಿ ಹಾಗೂ ಬಿಜೆಪಿ 3 ಸದಸ್ಯರಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಚೌಡಾರೆಡ್ಡಿ, ಫಯಾಸ್ ಖಾನ್, ಶ್ರೀನಿವಾಸ ರೆಡ್ಡಿ ಹಾಗೂ ಶ್ರೀರಾಮರೆಡ್ಡಿ ನಾಮಪತ್ರ ಸಲ್ಲಿಸಿದರು. ನಂತರ ನಡೆದ ಚುನಾವಣೆಯಲ್ಲಿ ಚೌಡಾರೆಡ್ಡಿ 1 ಮತ, ಫಯಾಸ್ ಖಾನ್ 6 ಮತ, ಶ್ರೀನಿವಾಸ ರೆಡ್ಡಿ 12 ಮತ ಪಡೆದರು. ಆದರೆ ಶ್ರೀರಾಮರೆಡ್ಡಿ ಯಾವುದೇ ಮತ ಪಡೆಯಲಿಲ್ಲ.
12 ಮತ ಪಡೆದ ಶ್ರೀನಿವಾಸ ರೆಡ್ಡಿಯವರನ್ನು ನೂತನ ಅಧ್ಯಕ್ಷರೆಂದು ಘೋಷಿಸಲಾಯಿತು. ಚುನಾವಣಾಧಿಕಾರಿಯಾಗಿ ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ ನಾರಾಯಣಸ್ವಾಮಿ ಹಾಗೂ ಸಹಾಯಕ ಆನಂದಚಾರಿ ಕಾರ್ಯನಿರ್ವಹಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿ ವೆಂಕಟಪ್ಪ, ಕಾರ್ಯದರ್ಶಿ ಶಂಕರಪ್ಪ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಸದಸ್ಯರು ತಮಗೆ ಮತ ನೀಡಿ ಈ ಹೊಣೆಗಾರಿಕೆಯನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಪಂಚಾಯಿತಿಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿ ತಿಳಿಸಿದರು. ಮುಖಂಡರಾದ ದಿಬ್ಬಾಲ ಅಶೋಕ್, ಕೆಕೆ ಮಂಜುನಾಥ್, ರೋಣೂರು ಚಂದ್ರಶೇಖರ್ ಇತರರು ಇದ್ದರು. ನೆಲಮಂಗಲದಲ್ಲಿ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಉದ್ಯಮಿ ಎಂ ಶಂಕರ್ ಆಯ್ಕೆಯಾದರು. ಕೆಪಿಜೆಪಿ ಪಕ್ಷದಿಂದ ರಿಯಲ್ ಸ್ಟಾರ್ ಉಪೇಂದ್ರ ಹೊರಬಂದ ನಂತರ ಪಕ್ಷಕ್ಕೆ ನೂತನ ರಾಜ್ಯಾಧ್ಯಕ್ಷರಾಗಿ ಮಾಜಿ ಉಪಮೇಯರ್ ಎಂ ಶಂಕರ್ ಅವರನ್ನ ಆಯ್ಕೆ ಮಾಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ಪಟ್ಟಣದ ಬಸವಣ್ಣ ದೇವರ ಮಠದ ಆವರಣದಲ್ಲಿ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದ ಸಂಸ್ಥಾಪಕರಾದ ಮಹೇಶ್ ಕೂಡ ಸುದ್ದಿಗೋಷ್ಠಿ ನಡೆಸಿದರು. ರಾಜ್ಯಾಧ್ಯಕ್ಷನಾಗಿ ಮಾಜಿ ಉಪಮೇಯರ್ ಹಾಗೂ ಉದ್ಯಮಿ ಎಂ ಶಂಕರ್, ಉಪಾಧ್ಯಕ್ಷರಾಗಿ ಚಲನಚಿತ್ರ ನಿರ್ಮಾಪಕ ಡಾ ಶಿವಕುಮಾರ್ ಹಾಗೂ ಖಜಾಂಚಿಯಾಗಿ ಧನಲಕ್ಷ್ಮಿ ಅವರನ್ನು ಆಯ್ಕೆ ಮಾಡಲಾಯಿತು ಎಂದರು. ಇನ್ನು 28 ವಿಧಾನಸಭಾ ಕ್ಷೇತ್ರಕ್ಕೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು ಎಂದರು. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಎಂ ಶಂಕರ್ ಮಾತನಾಡಿ, ಉಪೇಂದ್ರ ಹಿಂದೆ ಸರಿದಿರುವುದರಿಂದ ಪಕ್ಷಕ್ಕೆ ಯಾವುದೇ ನಷ್ಟವಿಲ್ಲ. ಇನ್ನುಳಿದ ಪಕ್ಷಗಳು ಅಭ್ಯರ್ಥಿಗಳ ಹುಡುಕುವಲ್ಲಿ ಪರದಾಡುತ್ತಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಸರಿಸಮನಾಗಿ ಕೆಪಿಜೆಪಿ ನಿಂತಿದೆ. ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ತಮ್ಮ ಚಿಹ್ನೆಯನ್ನ ಪ್ರದರ್ಶಿಸುವಂತಿಲ್ಲ. ಆದರೆ ನಮ್ಮ ಆಟೋ ಗುರುತು ಎಂದಿಗೂ ಅಳಿಸಲಾಗುವುದಿಲ್ಲ. ನಾನು ಸಹ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ 1 ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಖಚಿತ ಎಂದು ಅಧ್ಯಕ್ಷ ಹೇಳಿದರು. ಮಾಗಡಿ ತಾಲೂಕು ವೆಂಗಳಪ್ಪನ ಪಾಳ್ಯದಲ್ಲಿ ಕ್ರಷರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಿಟಾಚಿ ಮೇಲೆ ಬಂಡೆ ಕುಸಿದ ಪರಿಣಾಮ ಚಾಲಕ ಮತ್ತು ಸಹಾಯಕ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತಾಲೂಕಿನ ಬಾಚೇನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಗಳಪ್ಪನ ಪಾಳ್ಯದಲ್ಲಿ ರಾತ್ರಿ ವೇಳೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹಿಟಾಚಿ ಮೇಲಿನಿಂದ ಬೃಹತ್ ಕಲ್ಲು ಬಂಡೆ ಕುಸಿದ ಪರಿಣಾಮ ಹಿಟಾಚಿ ಚಾಲಕ ಮತ್ತು ಸಹಾಯಕ ಹಿಟಾಚಿ ಕೆಳಗೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿರುವ ದಾರುಣ ಘಟನೆ ಮಾಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ರಷರ್ನಲ್ಲಿದ್ದ ಮತ್ತೊಬ್ಬ ಕೂಲಿ ಕಾರ್ಮಿಕ ಉತ್ತರ ಪ್ರದೇಶದ ಶಂಕರ್ ತೀವ್ರವಾಗಿ ಗಾಯಗೊಂಡಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೃತ ಚಾಲಕ ವಿಜಯಪುರದ ಮೊಹಮ್ಮದ್, ಮೃತ ಕಾರ್ಮಿಕ ಪರ್ವಿನ್ ಎಂದು ಗುರುತಿಸಲಾಗಿದೆ. ವೆಂಗಳಪ್ಪನ ಪಾಳ್ಯದಲ್ಲಿ ಒಂದು ಕಡೆ ಹಲವಾರು ಕ್ರಷರ್ಗಳು ನಡೆಯುತ್ತಿದ್ದು ಪಕ್ಕದಲ್ಲಿರುವ ಬಂಡೆಗಳನ್ನು ಸಿಡಿಮದ್ದು ಬಳಸಿ ಬೃಹದಾಕಾರವಾಗಿ ಕೊರೆದಿರುವ ಪರಿಣಾಮ ಮಂಜುನಾಥ್ ಅವರ ಕೆಎನ್ಎಸ್ ಕ್ರಷರ್ನಲ್ಲಿ ರಾತ್ರಿ ಸಮಯದಲ್ಲಿ ಕಲ್ಲು ಬಂಡೆಗಳಿಗೆ ಸಿಡಿಮದ್ದು ಬಳಸಿ ಸ್ಫೋಟಿಸಲಾಯಿತು. ಮಧ್ಯರಾತ್ರಿ ಅವುಗಳನ್ನು ಹಿಟಾಚಿ ಯಂತ್ರ ಬಳಸಿ ಪಕ್ಕಕ್ಕೆ ಸರಿಸುವ ವೇಳೆ ಆಯತಪ್ಪಿ ಮೇಲಿನಿಂದ ಹಿಟಾಚಿ ಯಂತ್ರದ ಮೇಲೆ ಬಂಡೆ ಬಿದ್ದ ಪರಿಣಾಮ ಇಬ್ಬರು ದಾರುಣವಾಗಿ ಯಂತ್ರದ ಕೆಳಗಡೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಇಟಾಚಿ ಯಂತ್ರವೂ ಸಹ ನಜ್ಜುಗುಜ್ಜಾಗಿದೆ. ಮೃತ ದೇಹಗಳನ್ನು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಾಗಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕ್ರಷರ್ಗೆ ದಾಖಲೆಗಳು ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ಪರಿಶೀಲಿಸಿ ಮೃತ ಕುಟುಂಬಗಳಿಗೆ ಸೂಕ್ತ ನ್ಯಾಯ ಒದಗಿಸುವ ಭರವಸೆಯನ್ನು ಮಾಗಡಿ ವೃತ್ತ ನಿರೀಕ್ಷಕ ಶವರೀಶ್ ತಿಳಿಸಿದ್ದಾರೆ. ರಾಜ್ಯದೆಲ್ಲೆಡೆ ಕ್ರಷರ್ ಮಾಲೀಕರು ಹಣ ದಾಸಿಗೆ ಹಾಗೂ ಅವರವರ ಸ್ವಾರ್ಥಕ್ಕೆ ಹೊರ ರಾಜ್ಯದ ಕೂಲಿ ಕಾರ್ಮಿಕರನ್ನ ಕರೆತಂದು ಬೃಹದಾಕಾರದ ಬೆಟ್ಟ ಗುಡ್ಡಗಳನ್ನ ಕೊರೆದು ಸಿಡಿ ಮದ್ದುಗಳನ್ನ ಸಿಡಿಸಿ ಈ ರೀತಿಯ ಅನಾಹುತಕ್ಕೆ ಅಡಿಪಾಯ ಹಾಕುತ್ತಲೇ ಇದ್ದಾರೆ. ಇನ್ನು ಮುಂದಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಕ್ರಷರ್ ಮಾಲೀಕರಿಗೆ ನಿಯಮ ಪಾಲಿಸುತ್ತಿದ್ದಾರೆಯೇ ಎಂಬುದನ್ನ ಪರಿಶೀಲಿಸಿ ಅಮಾಯಕ ಜೀವಗಳನ್ನ ಉಳಿಸುವಲ್ಲಿ ಮುಂದಾಗುತ್ತಾರೆಯ ಕಾದ್ನೋಡಬೇಕಿದೆ. ಶ್ರೀನಿವಾಸಪುರ ಸರ್ಕಾರಿ ಕಾಲೇಜಿನಲ್ಲಿ ಕಲಾ ದಿನಾಚರಣೆಯನ್ನು ಆಚರಿಸಲಾಯಿತು. ಶ್ರೀನಿವಾಸಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಲಾ ವಿದ್ಯಾರ್ಥಿಗಳಿಂದ ಕಲಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ಉತ್ತಮ ಸ್ಥಾನಮಾನವನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಸಣ್ಣರಯ್ಯರವರು ಮಾತನಾಡಿ, ತಾವು ಈ ಕಾಲೇಜಿಗೆ ಬಂದು 10 ತಿಂಗಳು ಆಗಿದ್ದರೂ ಈ ಕಾರ್ಯಕ್ರಮದಲ್ಲಿ ನಾನು ಪಟ್ಟಂತಹ ಆನಂದ ಬೇರೆ ಯಾವುದೇ ಕಾರ್ಯಕ್ರಮದಲ್ಲೂ ಸಿಕ್ಕಿಲ್ಲವೆಂದು ಸ್ಪಷ್ಟಪಡಿಸಿದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಗ್ ವಾರ್ತೆಗಳು.